ಪ್ರದೇಶ ತೆಲಂಗಾಣ ಎಲೆಕ್ಷನ್ ಅಖಾಡದಲ್ಲಿ ಸಾವಿರಾರು ಕೋಟಿ ಸಂಪತ್ತಿನ ಒಡೆಯರು ಸದ್ದು ಮಾಡುತ್ತಿದ್ದಾರೆ. ಗುಂಟೂರಿನ ಟಿಡಿಪಿ ಅಭ್ಯರ್ಥಿ ಡಾಕ್ಟರ್ ಪಿ ಚಂದ್ರಶೇಖರ್ ಅವರ ಬಳಿ 5,785 ಕೋಟಿ ರೂಪಾಯಿ ಇದೆ. ಚಂದ್ರಶೇಖರ್ ಬಳಿ 2,316 ಕೋಟಿ, ಪತ್ನಿಯ ಬಳಿ 2,280 ಕೋಟಿ ರೂಪಾಯಿ ಸಂಪತ್ತಿದೆ. 6 ಕೋಟಿ ಮೌಲ್ಯದ ಕಾರು, 6.86 ಕೆಜಿ ಚಿನ್ನ ಇದೆ. ಅಮೆರಿಕದಲ್ಲಿ 7 ಕೋಟಿ ಮೌಲ್ಯದ ಆಸ್ತಿ ಇದೆ. ಇನ್ನು ತೆಲಂಗಾಣದ ಚವೆಲ್ಲಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ್ ರೆಡ್ಡಿ 4,566 ಕೋಟಿ ಮೌಲ್ಯದ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು. ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ 7788994944. ಬೊಮ್ಮಸಂತ್ರ ಸರ್ಕಲ್, ವರ್ತೂರ್ ರೋಡ್, ಸರ್ಜಾಪುರ, ಹುಬ್ಳಿ, ಆನೇಕಲ್ ತಾಲೂಕು, ಬೆಂಗಳೂರು. ನೆಲ್ಲೂರು ಕ್ಷೇತ್ರದ ಟಿಡಿಪಿ ಅಭ್ಯರ್ಥಿ ನಾರಾಯಣ ಪೊಂಗೂರು 806 ಕೋಟಿ ಆಸ್ತಿಯ ಒಡೆಯಾಗಿದ್ದಾರೆ. ಜಗನ್ ಸೋದರಿ ಕಾಂಗ್ರೆಸ್ನ ಶರ್ಮಿಳಾ 182 ಕೋಟಿ ಒಡತಿಯಾಗಿದ್ದಾರೆ. ಸಿಎಂ ಜಗನ್ಮೋಹನ್ ರೆಡ್ಡಿ 758 ಕೋಟಿ. ಚಂದ್ರಬಾಬು ನಾಯ್ಡು ಪುತ್ರ ನಾರಾ ಲೋಕೇಶ್ 542 ಕೋಟಿ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಜನಸೇನಾ ಸಂಸ್ಥಾಪಕ ಪವನ್ ಕಲ್ಯಾಣ್ 165 ಕೋಟಿ ಆಸ್ತಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಈ ಚಂದ್ರಶೇಖರ್ ಒಂದು ವೇಳೆ ಗೆದ್ದರೆ ದೇಶದ ಅತ್ಯಂತ ಶ್ರೀಮಂತ ಸಂಸದರಾಗಿ ಇವರು ಹೊರಗೆ ಬರ್ತಾರೆ. ಈಗಿರುವಂಥದ್ದು ಇತ್ತೀಚೆಗೆ ರಾಜ್ಯಸಭೆಗೆ ಆಯ್ಕೆಯಾಗಿರುವಂತಹ ಇನ್ಫೋಸಿಸ್ನ ಸುಧಾಮೂರ್ತಿಯವರು 5,000 ಚಿಲ್ಲರೆ ಕೋಟಿಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಒಂದು ವೇಳೆ ಈ ಚುನಾವಣೆಯಲ್ಲಿ ಚಂದ್ರಶೇಖರ್ ಅವರು ಗೆದ್ದರೆ ಅವರು ದೇಶದ ಅತ್ಯಂತ ಶ್ರೀಮಂತ ಸಂಸದರಾಗ್ತಾರೆ.